ಆ ದೇಗುಲದ ಸುತ್ತ ಸಸ್ಯ ಸಂಜೀವಿನಿಯ ಅಪಾರ ಸಂಪತ್ತಿದೆ. ಇದರ ಅರಿವು ಗ್ರಾಮಸ್ಥರಿಗೂ ಇದೆ. ಎಂಥ ಕಾಯಿಲೆಗೂ ಇಲ್ಲಿ ಮದ್ದಿದೆ. ಅದಕ್ಕೆ ಆ ತಾಯಿಯ ಕೃಪೆ ಇರಬೇಕು ಅಷ್ಟೇ. ಹಾಗಾದ್ರೆ ಅಲ್ಲಿರೋ ಔಷಧೀಯ ಸಸ್ಯಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ವನಸ್ಪತಿಗಳು ಅಂತ ಹೇಳ್ತೀವಿ, ಕಾಡಿನಲ್ಲಿ ಎಂಥ ಒಂದು ಭಯಾನಕವಾದಂತಹ ಒಂದು ಗಿಡಗಳಿರ್ತವೆ ಅಂಥೇಳಿ, ಆ ಕಾಯಿನ ಕುಟ್ಟುಬಿಟ್ಟು ನೀರಿಗೆ ಮಿಕ್ಸ್ ಮಾಡಿಬಿಟ್ರೆ ಆ ಮೀನುಗಳಾಗಲಿ ಏಡಿಯಾಗಲಿ ಅಥವಾ ಹಾವುಗಳಿದ್ದರೂ ಸಹ ಅವುಗಳು ಸಾಯ್ತವೆ ಅಂತ ಹೇಳ್ತಾರೆ. ಎಲ್ಲಾದರೂ ಪಶುಗಳೇನಾದ್ರು ತಿಂದುಬಿಟ್ಟು ಅಂತಂದರೆ ರಕ್ತ ಭೇದಿ ಶುರುವಾಗುವಂಥ ಒಂದು ಶಕ್ತಿ ಇದರೊಳಗಿದೆ. ಆದ್ದರಿಂದ ಬಹಳ ಏನು 5 ಅಡಿಯ ಆಳದ ತನಕೂ ಸಹ ಇದರ ವಿಷ ಹಬ್ಬುತ್ತೆ, ಆ ಮೀನುಗಳು ಅನ್ಕಾನ್ಷಿಯಸ್ ಆಗಿ ಮೇಲೆ ಬರ್ತವೆ ಅಂತ ಹೇಳ್ತಾರೆ. ಅಂದರೆ ಈ ಕೇವಲ ವಿಷ ಅಷ್ಟೇ ಅಲ್ಲ, ಅಮೃತಕ್ಕೂ ಸರಿ ಸಮಾನವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಇನ್ನೂ ನಾವು ಈ ವನದಲ್ಲಿ ನೋಡ್ಬೋದು. ಮುಂದುವರೆಯ ಎಂಥ ಒಂದು ವಿಸ್ಮಯ ಇಲ್ಲಿದೆ ಅಂಥೇಳಿ ನೋಡಿ, ಈ 10 ಅಡಿ ಆ ಕಡೆ ಆ ವಿಷವಾದಂಥ ಭಯಂಕರ ವಿಷವಾಗಿರ್ತಕ್ಕಂಥ ಒಂದು ಕಾಯಿಯನ್ನು ನೋಡಿದ್ವಿ. ಇದೇ ಕಾಯಿ ಮೀನುಗಳು ಅಥವಾ ಇನ್ಯಾವುದೇ ಜಲಚರಗಳು ಸತ್ತೋಗ್ತವೆ ಅಂತ ನೋಡಿದ್ವಿ. ಆದರೆ 10 ಅಡಿಯಿಂದ ಈ ಕಡೆ ನೋಡಿದ್ರೆ ಇಂಥ ಒಂದು ವನಸ್ಪತಿ ಇಲ್ಲಿ ಕಾಣ್ತಾ ಇದೆ. ಇದರೊಳಗೆ ಇರುವಂಥ ಕಾಯಿ ಮೂಗಿನಲ್ಲಿ ರಕ್ತ ಸೋರುವಿಕೆ ಆಗುವಂಥದ್ದಾಗಲಿ, ಹೊಟ್ಟೆನಲ್ಲಿ ಹುಣ್ಣಾಗಲಿ, ಹೊಟ್ಟೆನಲ್ಲಿ ಹುಳುವಾಗಲಿ, ಇವುಗಳು ಕಡಿಮೆ ಆಗುತ್ತೆ ಅಂತ. ವಿಟಮಿನ್ ಸಿ ಮತ್ತು ಡಿ ಜಾಸ್ತಿ ಇರತಕ್ಕಂತಹ ಒಂದು ನರಿಷ್ಮೆಂಟ್ ಅಂದರೆ ಪೋಷಕಾಂಶವನ್ನು ಕೊಡ್ತಕ್ಕಂಥ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥ ಒಂದು ಫಲ ಇಲ್ಲಿದೆ. ಇದನ್ನು ಸಹ ಇದು ಪಲ್ಯಗಳಿಗೆ ಅಂದರೆ ಅಡುಗೆ ಅಲ್ವಾ, ಹೌದು, ಪಲ್ಯಗಳನ್ನು ಮಾಡಲಿಕ್ಕೋಸ್ಕರವಾಗಿ ಇದನ್ನು ರುಚಿವತ್ತಾದಂತಹ ಪಲ್ಯವನ್ನು ಮಾಡ್ಬೋದು ಈ ಕಾಯಿನಲ್ಲಿ ಅಂತ. ಅದರೊಳಗೆ ಮಾಡಿದ್ರೆ ಅದರೊಳಗೆ ಸತ್ತೋಗ್ಬಿಡ್ತಾರೆ, ವಿಷ ಆಗುತ್ತೆ. ಇದನ್ನು ಮಾಡಿದ್ರೆ ಪಲ್ಯವಾಗಿ ಆಹಾರವಾಗಿ ಬಳಸ್ಬೋದು. ಹೌದು, ಅದರೊಳಗೂ ಈ ಕಾಡಿನಲ್ಲಿ ಒಂದೊಂದು ಹೆಜ್ಜೆನಲ್ಲೂ ಒಂದು ವಿಚಿತ್ರವಾಗಿದ್ದರೆ ಇನ್ನೊಂದು ಸಚಿತ್ರವಾಗಿರ್ತದೆ, ಅಥವಾ ಒಂದು ಭಯಂಕರವಾಗಿದ್ದರೆ ಇನ್ನೊಂದು ಅಷ್ಟೇ ಒಳ್ಳೆಯ ಒಂದು ಫಲವು ಸಹ ಇಲ್ಲಿ ನಾವು ನೋಡ್ಬೋದು. ರೀತಿ ಜಳ್ಳಂತ ಇಲ್ಲಿಂದ ನೀರು ಪಾಸ್ ಆಗ್ತಾ ಇರುವಂಥದ್ದು ಆ ಸೌಂಡ್ ಕೇಳುತ್ತೆ, ಜರ 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 ಅಂತೇಳಿ. ಇದ್ರಲ್ಲಿ ಕಟ್ ಮಾಡಿದ ತಕ್ಷಣವೇ ಆ ಸೌಂಡ್ ಕೇಳುತ್ತೆ, ನೀರು ಹರಿತಕ್ಕಂಥದ್ದು ಭಾಳ ಚೆನ್ನಾಗಿ ಕೇಳುತ್ತೆ. ಎಲ್ಲಕ್ಕಿಂತ ವಿಶೇಷ ಅಂತಂದರೆ ಈ ನೀರು ಜಿನ್ಗಕ್ಕೆ ಶುರುವಾಯಿತು ನೋಡಿ. ಹೇಗೆ ಇದನ್ನು ನೋಡಬೇಕು, ಪರೀಕ್ಷೆ ಮಾಡಬೇಕು ಅಂತಂದರೆ, ಈ ಗಿಡವನ್ನು ಒಂದು ಕಡೆ ಕಡ್ದು ಬಿಟ್ಟರೆ ಅದರೊಳಗೆ ನೀರು ಬರೋಲ್ಲ. ಈ ನೀರು ಇದೆಯಲ್ಲ, ಇಲ್ಲಿ ಪಾಸ್ ಆಗ್ತದೆ, ಕಟ್ ಮಾಡಿದ ತಕ್ಷಣ ಅದು ಪೂರ್ತಿ ಬೇರೆಗೆ ಹೋಗ್ಬಿಡುತ್ತೆ. ಆ ಹೋಗುವಾಗ ಅಲ್ಲೂ ಕಡಿದ್ರೆ ಇಷ್ಟು ಭಾಗದಲ್ಲಿರ್ತಕ್ಕಂಥ ನೀರು ಭಾಳ ಚೆನ್ನಾಗಿ ಜಿನುಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೆಲ್ಲ ವನಸ್ಪತಿಗಳಿರ್ತಕ್ಕಂಥ ಗಿಡಮೂಲಿಕೆಯ ರಸ ಇದರೊಳಗಿದೆ, ಅದು ಭಾಳ ಶುಭ್ರವಾಗಿರ್ತಕ್ಕಂಥ ನೀರು. ನೀವು ಇದರಲ್ಲಿ ನೋಡಿ ಭಾಳ ಚೆನ್ನಾಗಿ ಕಾಣುತ್ತೆ, ಪನ್ನೀರ್ಗಿಂತಲೂ ಭಾಳ ಪರಿಶುದ್ಧವಾಗಿರ್ತಕ್ಕಂತಹ ನೀರು. ಇದೀಗ ಬೇರೆ ಒಂದು ತುಂಡನ್ನು ನಾವು ಅವ್ರ ಹತ್ರ ಕತ್ತರಿಸ್ಕೊಂಡಿದ್ದೀವಿ, ಟೇಸ್ಟನ್ನು ಸಮೇತ ಇದರದ್ದು ನೋಡ್ಬೋದು ಯಾವ ರೀತಿಯಾಗಿ ಟೇಸ್ಟ್ ಇರುತ್ತೆ ಹೇಗೆ ಅನ್ನೋದನ್ನು. ಇಷ್ಟು ಶುಭ್ರವಾಗಿರ್ತಕ್ಕಂಥ ಫಿಲ್ಟರ್ ನೀರು ಸಹ ಸಿಗಲಿಕ್ಕಿಲ್ಲ ಅನಿಸುತ್ತೆ. ಇದು ಈ ಬೀಜವನ್ನು ಸಹ ನುಂಗೋದ್ರಿಂದ ಆಪ್ಸೆಸ್ಗಳು ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ, ಮತ್ತು ಮೊಡವೆಗಳಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ. ನಮ್ಮಲ್ಲಿ ಆಗ್ತಕ್ಕಂಥ ಸಬೇಸಿಯಸ್ ಇಷ್ಟು ಇನ್ಫೆಕ್ಷನ್ ಆಗಿಬಿಟ್ಟು ಆಪ್ಸೆಸ್ಗಳು ಇಡೀ ಮೈ ತುಂಬ ಎಲ್ಲ ಕುರ ಅಂತ ಕರೀತಾರೆ. ಈ ಕುರಕ್ಕೆ ಸಮೇತ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಬೀಜಕ್ಕಿದೆ. ಜೊತೆಯಲ್ಲಿ ಈ ಬೀಜವನ್ನು ಅರೆದು ಅದ್ರ ಮೇಲೆ ಕಟ್ಟು ಪೋಲ್ಟಿಸು ಸಮೇತ ಹಾಕ್ಬೋದು ಅಂತ ಹೇಳ್ತಾರೆ. ಜೊತೆಯಲ್ಲಿ ಈ ರಸವನ್ನು ಒಂದು ಎಲೆಯ ರಸವನ್ನು ಒಂದು ತಟ್ಟೆ ಮೇಲೆ ಹಾಕಿದರೆ ಅದು ದೋಸೆ ಥರ ಆಗುತ್ತೆ. ಆ ದೋಸೆಯನ್ನು ಎಬ್ಬಿಸ್ಬಿಟ್ಟು ನಾವು ಕಣ್ಣ ಮೇಲೆ ಹಾಕ್ಕೊಳ್ಬೇಕು, ಆಂಟಿವೈರಲ್ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ ಅಂತ.
ಹೇಗೆ ಅಂತಂದರೆ ಕಂಜಕ್ಟಿವೈಟಿಸು ವೈರಲ್ ಇನ್ಫೆಕ್ಷನಿಂದ ಆಗುವಂಥದ್ದು, ಮೆಡ್ರಾಸೈ ಅಂತ ಕರೀತಾರಲ್ಲ ಅದು, ಇವ್ರ ಭಾಷೆಯಲ್ಲಿ ಕೋಳಿಕಣ್ಣು ಅಂತೇಳಿ ಕರಿತಕ್ಕಂಥದ್ದಿದೆ. ಈ ಇದು ಕೆಂಪಾಗ್ತಕ್ಕಂಥದ್ದು, ಆಮೇಲೆ ಕಣ್ಣಿಗೆ ಬೇರೆ ಯಾವುದೇ ಇನ್ಫೆಕ್ಷನ್ ಆಗಿದ್ರೂ ಸಹ ಈ ದೋಸೆಯನ್ನು ಇದರಿಂದ ಮಾಡಿರತಕ್ಕಂಥ ದೋಸೆ, ದೋಸೆ ಅಂದರೆ ಹಿಟ್ಟು ಹಾಕೋದಿಲ್ಲ, ಬರೀ ಇದರ ರಸವನ್ನೇ ದೋಸೆ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಹಾಕ್ಕೊಳ್ಳೋದ್ರಿಂದ ಅದು ಕಣ್ಣಿಗೆ ಬಹಳ ಒಳ್ಳೆಯದು ಅಂತ ಈ ಇಂತಹ ಒಂದು ಔಷಧವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಿ ಅವ್ರು ಹೇಳಿದಾಗೆ ಒಂದು ಆಶ್ಚರ್ಯನೂ ಆಗುತ್ತೆ, ಹತ್ತಿರ ಹೋದರೆ ಈ ಗಿಡ ಅಲ್ಲಾಡುತ್ತೆ ಅಂತ, ಎಲೆಗಳು ಅಲ್ಲಾಡ್ತವೆ ಆದರೆ ಮುಟ್ಟುವಾಗಿಲ್ಲ ಅಂತ. ನೋಡಿ ಬಹಳ ವಿಶೇಷ ಅಂತ ಅನಿಸುತ್ತೆ ಹತ್ತಿರ ಹೋದ. ಅದೇ ರೀತಿಯಾಗಿ ಬೇರೆ ಎಲೆಗಳನ್ನು ತಗೊಳ್ತೀವಿ, ಆ ಎಲೆಗಳು ಆ ಮೇಲ್ಗಡೆ ಇರತಕ್ಕಂಥ ಎಲೆಗಳು ಹಾಗೆ ನಿಂತಿದ್ದಾವೆ, ಆ ನಿಂತಿರ್ತಕ್ಕಂಥ ಎಲೆಗಳನ್ನು ನೋಡಿ ಅದೇ ರೀತಿಯಾಗಿ ಮತ್ತೆ ನಾವು ಇದನ್ನು ಮುಟ್ಲಿಕ್ಕಂತ ಹೋಗ್ತೀವಿ. ಈ ಎಲೆಗಳನ್ನು ನೋಡಿ, ಇದೊಂದು ಬಹಳ ವಿಶೇಷ. ಜೊತೆಯಲ್ಲಿ ಇವ್ರು ಹೇಳ್ತಾರೆ ಈ ಗಿಡವನ್ನು ಏನಾದರೂ ನಾವು ಮುಟ್ಬಿಟ್ವಿ ಅಂತಂದರೆ ಅದು ಇಲ್ಲಿ ಒಂದು ಕೆಲವೊಂದು ಕ್ರಮ ಇದೆ, ಆ ಕ್ರಮದ ಪ್ರಾರ್ಥನೆಯನ್ನು ಮಾಡದೆ ಈ ಕಾಡಿನ ಒಳಗಡೆ ಬಂದು ಈ ಗಿಡವನ್ನು ಮುಟ್ಟಿ ನಾವು ಔಷಧವನ್ನು ಮಾಡಲಿಕ್ಕೂ ಅಥವಾ ಬೇರೆ ಯಾವುದೋ ಒಂದು ಔಷಧವನ್ನು ತಗೊಂಡೋಗ್ಲಿಕ್ಕೆ ಬಂದವರು ಇದನ್ನು ಮುಟ್ಟಿದ್ರೆ ದಾರಿ ತಪ್ಪೋಗ್ಬಿಡುತ್ತೆ, ದಾರಿಯೇ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಂಥೇಳಿ. ಇದು ಆಯುರ್ವೇದದಲ್ಲಿ ಬಹಳ ಮಹತ್ವ ಸ್ಥಾನವನ್ನು ಪಡೆದಿರತಕ್ಕಂತಹ ಮರ, ಯಾಕೆಂತಂದರೆ ಅಶೋಕ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅಶೋಕಾರಿಷ್ಟ ಅನ್ನುವಂಥದ್ದು ಎಲ್ಲ ಆಯುರ್ವೇದ ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ಇದು ಮಹಿಳೆಯರಿಗಂತೂ ಬಹಳ ವರವಾಗಿರತಕ್ಕಂತಹ ಒಂದು ಔಷಧ, ಮಾಸಿಕ ಋತುಸ್ರಾವದಲ್ಲಾಗಲಿ ಅಥವಾ ಸ್ತ್ರೀರೋಗ ಸಂಬಂಧವಾಗಿರ್ತಕ್ಕಂತಹ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿರಲಿ, ಅತಿಯಾದಂಥ ರಕ್ತಸ್ರಾವ ಆಗಲಿ ಅಥವಾ ಗರ್ಭ ನಿಲ್ಲದೇ ಇರತಕ್ಕಂತಹ ಗರ್ಭಸ್ರಾವ ಆಗ್ತಕ್ಕಂಥದ್ದು ಸಂದರ್ಭದಲ್ಲಾಗಲಿ ಅಥವಾ ಮಕ್ಕಳಾಗಲಿಕ್ಕಾದ್ರೂ ಸಹ ಕೆಲವೊಂದು ಕಾರಣಗಳಿಗೆ ಕೆಲವೊಂದು ಕಾಂಬಿನೇಷನ್ಗಳು, ಅದರ ಜೊತೆಗೆ ಗಸಗಸೆ ಹಾಕಬೇಕು ಅಥವಾ ಬೇರೆ ಇನ್ನೇನಾದ್ರು ಕುಮಾರಿ ಅನ್ನುವಂಥದ್ದು ದ್ರವ್ಯ ಹಾಕಬೇಕು, ಲೋದ್ರ ಹಾಕಬೇಕು, ಈ ರೀತಿಯಾಗಿ ಯಾವ್ಯಾವುದಕ್ಕೆ ಏನೇನು ಅಂಥೇಳಿ ಆ ಕಾಂಬಿನೇಷನ್ ಮಾಡಿಕೊಂಡು ಉಪಯೋಗಿಸ್ತಕ್ಕಂಥದ್ದು ಔಷಧದಲ್ಲಿ ಬರುತ್ತೆ. ಆದರೆ ಇಲ್ಲಿ ಈ ವನದಲ್ಲಿ ಈ ಅಶೋಕ ಅನ್ನುವಂಥ ವೃಕ್ಷ ಬೇಕಾದಷ್ಟಿದೆ. ಈ ಅಶೋಕಾರಿಷ್ಟ ಮತ್ತು ಇತ್ಯಾದಿ ಬರ್ತಕ್ಕಂಥ ಔಷಧಗಳಿಗೆ ಬರ್ತಕ್ಕಂಥ ಈ ಮರ, ಅದರೊಳಗೂ ಹೆಣ್ಣು ಮಕ್ಕಳ ಆಪತ್ ಬಾಂಧವ ಅಂತಲೂ ಸಹ ಕರಿಬೋದು. ಔಷಧೀಯ ಗುಣಗಳನ್ನು ಹೊಂದಿರೋ ಸಸ್ಯಗಳ ಬಗ್ಗೆ ತಿಳ್ಕೊಡ್ರಿ ಅಲ್ವಾ? ಇದರ ಜೊತೆಗೆ ಆ ಅರಸಮ್ಮನ ಕೃಪೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ.